ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನಿವತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಸಂಕ್ರಾಂತಿ ಹಬ್ಬದ ದಿನ ಯಾವ ಥರ ಎಲ್ಲ ಪೂಜೆ ಮಾಡಿದೆ, ಯಾವ ಥರ ಎಲ್ಲ ಇತ್ತು ಆವತ್ತು ಹಬ್ಬದ ದಿನ ಅಂತ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚಿನ ವಿಡಿಯೋ ನೋಡಿದ್ರಲ್ಲ, ಹಬ್ಬಕ್ಕೆ ಹಿಂದಿನ ದಿನ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿದ್ದು ಈ ಥರ ಎಲ್ಲನೂ ನೋಡಿರ್ತೀರ. ನೋಡದೇ ಇದ್ದರೆ ಹೋಗಿ ಯಾರಾದರೂ ನೋಡದೇ ಇದ್ದವರು ನೋಡ್ಕೊಂಡು ಬನ್ನಿ. ಅದನ್ನು ಕಂಟಿನ್ಯೂಷನ್ ವಿಡಿಯೋ ಇದು ಬಂದುಬಿಟ್ಟು ನೋಡಿ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾನು ರಾತ್ರಿ ರಂಗೋಲಿ ಎಲ್ಲ ಬಿಡಿಸಿ ಇಟ್ಟಿದ್ವಲ್ಲ, ಅದಕ್ಕೇ ಈ ಥರ ಇನ್ನು ಗೊಬ್ಬೆಮ್ಮ ಅಂತ ಇಡಬೇಕಲ್ವ, ಅಂದರೆ ಸಗಣಿ ತಗೊಂಬಂದು ಅದಕ್ಕೆ ಹೂವು ಮುಡಿಸಿ ಪೂಜೆ ಎಲ್ಲ ಮಾಡಬೇಕು, ಅದಕ್ಕೆ ಅದನ್ನು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಬೆಳಗ್ಗೆ 5 ಎದ್ದು ಮತ್ತು ಕಾಳು ಎಲ್ಲ ಇತ್ತಲ್ವ, ಅವರೆಕಾಳು ಅದನ್ನು ಇಸ್ಕಿ ಎಲ್ಲನೂ ಎತ್ತಿ ಇಟ್ಟೆ ಇಷ್ಟೊತ್ತಿಗೆಲ್ಲನೂ. ಮತ್ತೆ ಬಂದು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ನಾವು ಆ ಕಡೆ ಈ ಕಡೆ ಈ ಥರ ಸಿಂಪಲ್ಲಾಗಿ ರಂಗೋಲಿನ ಬಿಡಿಸಿದ್ದೆ. ಮೊದಲಾದರೆ ಈ ಥರ ಬಟ್ಟೆ ಸ್ಟಿಚಿಂಗು ಈ ಥರ ಏನೂ ಇಲ್ಲದೆ ಇರೋವಾಗಾದರೆ ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಎಷ್ಟು ದೊಡ್ಡ ದೊಡ್ಡ ರಂಗೋಲಿಗಳನ್ನ ಬಿಡಿಸ್ತಾ ಇದ್ದಿದ್ದು, ಸಗಣಿ ಹಾಕಿ ಎಲ್ಲನೂ ಸಾರಿಸಿ ಇದೆಲ್ಲ ಸಿಮೆಂಟ್ ಎಲ್ಲ ಹಾಕಿರಲಿಲ್ಲ. ಈ ಕಡೆಯೂ ಸಗಣಿ ಹಾಕಿ ಸಾರಿಸ್ಬೇಕಾಗಿತ್ತು, ಆ ಕಡೆ ಮತ್ತು ಇಲ್ಲಿ ಒಳಗಡೆನೂ ಇನ್ನೂ ಕಾಂಪೌಂಡು ಇನ್ನೂ ಜಾಸ್ತಿ ಇತ್ತು. ಅನ್ನೋವಾಗ ನಾನು ಗಿಡಗಳು ಎಲ್ಲ ಉಳಿ ಅದನ್ನು ಜಾಗನ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಈ ಥರ ಸಗಣಿಯಲ್ಲೆಲ್ಲ ಸಾರಿಸೋಕ್ಕೆ ಕಷ್ಟ ಆಗತ್ತೆ ಅಂತ. ಅಂದರೆ ಸಾರಿಸ್ಬೋದು ಇವಾಗ, ಆವಾಗಾದರೂ ಫ್ರೀ ಇದ್ದೆ ಏನಾದರೂ ಮಾಡ್ತಾ ಇದ್ದೆ, ಇವಾಗ ಫ್ರೀ ಇರಲ್ವಲ್ಲ ಅರ್ಜೆಂಟಿಗೆ ಮಾಡಬೇಕು ಅಂದರೆ ಆಗೋದಿಲ್ಲ, ಅದಕ್ಕೋಸ್ಕರ ಆ ಥರ ಮಾಡಿದ್ದು. ಅದು ಬೇರೆ ಸಗಣಿನೂ ಸಿಗಲ್ಲ, ಮೊದಲಾದರೆ ಎಲ್ಲರ ಮನೆಗಳಲ್ಲೂ ಹಸುಗಳಿರ್ತಾ ಇದ್ವು, ಸಗಣಿ ಎಲ್ಲ ಅಂದರೆ ಅಲ್ಲಿ ಸಿಗ್ತಾ ಇತ್ತು, ಬಂದು ಸಾರಿಸ್ತಾ ಇದ್ವು. ಹಂಗನೂ ನನ್ನ ಮಗನಿಗೆ ಹೇಳಿದ್ದೆ, ನನ್ನ ಚಿಕ್ಕ ಮಗನಿಗೆ, ಅಲ್ಲಿ ಶೆಡ್ ನಮ್ಮ ಶೆಡ್ ಹತ್ರ ಪಕ್ಕದಲ್ಲಿ ಬೇರೆಯವರೆಗೂ ಹಸುಗಳಿದ್ದಾವೆ, ಅಲ್ಲಿಂದ ಸಗಣಿ ತೊಗೊಂಬಂದು ಇವಾಗ ಒಳಗಡೆ ಮಾತ್ರ ಸ್ವಲ್ಪ ಸಾರಿಸಿದ್ದಾನೆ, ಅವನೇ ಸಾರಿಸಿದ್ದು. ನಾನೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಇದು ಮಾಡಿದರೆ ಅವನು ಸಾರಿಸಿ ಇಟ್ಟಿದ್ದಾನೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಆ ಥರ. ನೋಡಿ ಈ ಕಡೆ ಬಂದುಬಿಟ್ಟು ಈ ಥರ ಸಿಂಪಲ್ಲಾಗಿ ಹಾಕಿದ್ದೀನಿ ರಂಗೋಲಿ ಆ ಥರ. ಮತ್ತು ಒಳಗಡೆನೂ ಆ ಥರ ಹಾಕಿದ್ದೆ, ಅದನ್ನು ತೋರಿಸ್ದೆ ಅಲ್ವಾ. ಮೊದಲು ಆದರೆ ಒಳಗಡೆ ಎಲ್ಲ ಯಾವ ಥರ ಆಗ್ತಾ ಇದ್ದೆ ಏನು ಅಂತ ನಾನು ತೋರಿಸ್ತೀನಿ ಇರಿ. ಹಾಗೆ ನೋಡಿ ಈ ಕಡೆ ಬಂದುಬಿಟ್ಟು ಈ ಥರ ಮೇಲ್ಗಡೆಯಿಂದ ನೋಡಿದ್ರೆ ಆಚೆ ಈ ಕಡೆ ಈ ಥರ ಇದೆ. ಅಲ್ಲಿ ಕಬ್ಬು, ಗಾಳಿಪಟ ಮತ್ತು ಪೊಂಗಲ್ಲು ಎಲ್ಲನೂ ಆ ಥರ ಇದೆ. ನನಗೆ ಈ ಥರ ಎಲ್ಲ ಹಾಕಿ ನೋಡೋಕ್ಕೆ ಚೆನ್ನಾಗಿರುತ್ತೆ, ಎಲ್ಲನೂ ನೋಡ್ತಾ ಇದ್ದರೆ ಸೂಪರಾಗಿ ಕಾಣಿಸ್ತಾ ಇದ್ದರೆ ಒಂಥರ ಖುಷಿಯಾಗತ್ತೆ, ಅದೇ ಒಂಥರ ನೆಮ್ಮದಿ ಆ ಥರ ನನ್ನ ಇದು. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅನ್ನೋ ಇದು. ನೋಡಿ ಇದೇ ಜಾಗದಲ್ಲಿ ಆ ಕಲ್ಲು ಬಂಡೆ ಏನೂ ಇರ್ತಾ ಇರಲಿಲ್ಲ, ಎಷ್ಟು ದೊಡ್ಡ ನಮ್ಮ ತಾವರೆ ಹೂವದು ಇರ್ತಾ ಇರಲಿಲ್ಲ, ಎಷ್ಟು ದೊಡ್ಡ ರಂಗೋಲಿನ ಬಿಡಿಸ್ತಾ ಇದ್ದೆ ಅಂತ ನೋಡಿ ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಇಷ್ಟು ಇಷ್ಟು ದೊಡ್ಡ ದೊಡ್ಡ ರಂಗೋಲಿಗಳನ್ನ ಬಿಡಿಸ್ತಾ ಇದ್ದೆ. 25 ಚುಕ್ಕೆಗಳು, ಅಷ್ಟೊಂದು ಚುಕ್ಕೆಗಳು ಇಟ್ಟು 25-26 ಆ ಥರ ಎಲ್ಲ ಇಟ್ಟು ಈ ಥರ ರಂಗೋಲಿನ ಬಿಡಿಸ್ತಾ ಇದ್ದಿದ್ದು ಆವಾಗ. ಆವಾಗೇ ಬೇರೆ, ಇವಾಗೆ ಬೇರೆ ಅಲ್ವಾ, ಫ್ರೀ ಇದ್ದಾಗ ಎಲ್ಲ ಕೆಲಸಗಳು ಮಾಡ್ಕೋಬೇಕು, ಇವಾಗ ಬ್ಯುಸಿ ಆದಷ್ಟು ಈ ಥರ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ಮತ್ತು ಇಲ್ಲಿ ನೋಡಿ ಮನೆಯಲ್ಲಿ ಅದೆಲ್ಲ ಆಗಿದ್ದಾದಮೇಲೆ ಸ್ನಾನ ಎಲ್ಲ ಮುಗಿಸಿ ಮತ್ತು ಇಲ್ಲಿ ಅವರೆಕಾಯಿ ಕಳೆಕಾಯಿ ಎಲ್ಲನೂ ಬೇಯಿಸೋಕ್ಕೆ ಇಟ್ಟಿದ್ದೆ. ಹಾಗೆ ಇದಕ್ಕಿದ್ದ ಬೇಳೆ ಸಾಂಬಾರೆಲ್ಲ ಮಾಡಿ ಇದನ್ನು ಎಳ್ಳು ಬೀರಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಎಳ್ಳಿಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಎಳ್ಳು, ಕಡಲೆಪಪ್ಪು, ಕಡಲೆಬೀಜ, ಬೆಲ್ಲ, ಹಸಿ ಕೊಬ್ಬರಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ತಿಂತಾ ಇದ್ದೀನಿ ನಾನು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು. ಪೊಂಗಲ್ಲು ಮತ್ತು ಇದು ಪಾಯಸ ಮಾಡಿದ್ದೆ, ಇದಕ್ಕಿದ್ದ ಬೇಳೆ ಪಾಯಸ ಇದು ಎಲ್ಲನೂ ಪ್ರಸಾದಕ್ಕೆ, ದೇವ್ರ ಪ್ರಸಾದಕ್ಕೆ ಅಂತ ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದೀನಿ ನಾನು ನೋಡಿ. ಎಲ್ಲನೂ ಬಿಡಿಸಿ ಇಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಇನ್ನೇನು ಇವಾಗ ಟೈಮ್ ಬಂದುಬಿಟ್ಟು 1-2 o'clock ಆ ಥರ ಆಗ್ತಾ ಇದೆ. ಇನ್ನು ಎಲ್ಲರೂ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಎಲ್ಲ ರೆಡಿ ಮಾಡಿಕೊಂಡು
ಇನ್ನು ಅವ್ರಿಗೂ ಎಲ್ಲನೂ ಆವತ್ತು ಹೇಗಿದ್ರು ಸೋಮವಾರ ಅಲ್ವಾ, ನಾನು ಹೇಗಿದ್ರು ಸಾಯಂಕಾಲನೇ ಪೂಜೆ ಮಾಡ್ತಾ ಇದ್ದಿದ್ದು, ಆವಾಗ ಉಪವಾಸ ಇರ್ತೀನಲ್ವ ಸೋಮವಾರ ಸಾಯಂಕಾಲನೇ ಪೂಜೆ ಮಾಡೋದು ಅಂತ ಹೇಳಿಬಿಟ್ಟು ಸಾಯಂಕಾಲ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ನಿಧಾನವಾಗಿಯೇ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇವರೆಲ್ಲ ಇರ್ತಾರಲ್ಲ, ಅವ್ರಿಗೆ ದೋಸೆ ಮಾಡಿದ್ರೆ ಬಿಸಿ ಬಿಸಿನೇ ದೋಸೆ ತಿಂದು ರೂಢಿ ಆಗಿಂದಾಗೆ ಹಾಕಿ ಕೊಡಬೇಕು ಆ ಥರ ಎಲ್ಲ. ಇನ್ನು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಎಲ್ಲನೂ ಈ ಥರ ಎಲ್ಲನೂ ಆಗ್ತಾ ಇತ್ತು ನನ್ನ ಕೆಲಸ. ನೋಡಿ ಇವಾಗ ಬಂದುಬಿಟ್ಟು ನೋಡಿ ಈ ಥರ ಪಾಯಸ ಮಾಡಿದ್ದೆ, ಹಾಗೆ ಎಳ್ಳು ಇದು ನೋಡಿ ಅವರೆಕಾಯಿ ಎಲ್ಲ ಬೇಯಿಸಿಟ್ಟಿದ್ದಲ್ವ ಅದನ್ನು ಒಂದು ಬೌಲ್ಗೆ ಹಾಕಿ ಇಡ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲನೂ ಪೂಜೆಗೆಲ್ಲ ಇಡೋಕ್ಕೆ ಅಂತ ಹೇಳಿ ಎಲ್ಲನೂ ನಾನಷ್ಟು ರೆಡಿ ಮಾಡ್ಕೊತಾ ಇದ್ದೆ. ನಾ ಇಷ್ಟೊತ್ತು ಈ ಟೈಮ್ಗೇ ಇಲ್ಲಿ ನಮ್ಮ ಊರಲ್ಲಿ ಎತ್ತುಗಳೆಲ್ಲ ಬಿಟ್ಟು ಎಲ್ಲನೂ ಪೂಜೆ ಎಲ್ಲನೂ ಮಾಡ್ತಾರೆ. ಅಲ್ಲಿ ಬೆಂಕಿ ಎಲ್ಲ ಹಾಕಿ ಎಲ್ಲ ಹಸುಗಳನ್ನ ಎಲ್ಲ ಎಷ್ಟಿದ್ದಾವೋ ಅಷ್ಟು ಹಸುಗಳನ್ನ ಕರ್ಕೊಂಬಂದು ಪೂಜೆ ಮಾಡ್ತಾರೆ. ಒಂದು 5:30-6 ಒಳಗಡೆ ಎಲ್ಲ ಸ್ಟಾರ್ಟ್ ಆಗುತ್ತೆ, ಮತ್ತು ನೈಟು ಎಲ್ಲ ಲೇಟ್ ಆಗುತ್ತೆ. ಅಂದರೆ ಲೇಟು ಅಂದರೆ 7:00 ಆ ಥರ ಆಗುತ್ತೆ. ಸರಿ, ನಾನು ಯಾವಾಗೂ ಹೋಗೇ ಇರಲಿಲ್ಲ. ನನ್ನ ಮ್ಯಾರೇಜ್ ಆಗಿ 18 ಇಯರ್ಸ್ ಆಗಿದೆ. 18 ಇಯರ್ಸಲ್ಲಿ ಇಷ್ಟೊತ್ತಿಗೆ ಯಾವಾಗ ಹೋಗೇ ಇರಲಿಲ್ಲ. ಹೋಗ್ಬೇಕು ಅಂತಲೂ ಅನ್ಸೋದಿಲ್ಲ ಯಾಕೋ. ಇನ್ನು ಇದೋ ಕೆಲಸ ಆ ಕೆಲಸ ಅಂತಲೇ ಮಾಡಿಕೊಂಡು ಇದ್ದೋಗಿರ್ತೀನಲ್ವಾ. ಹೇಗಿದ್ರು ನಾನು ಚಿಕ್ಕವಿದ್ದಾಗಿಂದ ನಮ್ಮ ಹಸುಗಳಲ್ಲಿ ಎಲ್ಲನೂ ನೋಡಿಕೊಂಡು ಬರ್ತಾ ಇದ್ವಿ ಅಲ್ವಾ, ಹೇಗೆ ಮಾಡ್ತೀವಿ ಏನು ಅಂತ. ಈ ಥರ ನಮ್ಮ ಹಸುಗಳು ಇಲ್ಲ, ನಮ್ಮ ಮನೆಯಲ್ಲಿ ಹಸುಗಳು ಇರೋದಿಲ್ಲ, ಏನೂ ಇರೋದಿಲ್ಲ ಅಲ್ವಾ. ಇದ್ದರೆ ಅದೊಂದು ಇಂಟ್ರೆಸ್ಟು, ಅದನ್ನು ಕ್ಲೀನ್ ಮಾಡಬೇಕು, ರೆಡಿ ಮಾಡಬೇಕು, ಕರ್ಕೊಂಡು ಹೋಗಬೇಕು ಆ ಥರ ಈ ಥರ ಅಂತ ಹೇಳಿಬಿಟ್ಟು ಎಲ್ಲನೂ ನಾವು ರೆಡಿ ಮಾಡ್ತಾ ಇದ್ದಿದ್ದು. ಆ ಫೋಟೋಗಳೂ ಇದ್ದಾವೆ, ನಿಮಗೆ ಹಾಕ್ತೀನಿ ಎಂಡ್ವರೆಗೂ ನೋಡಿ. ಆ ಥರ ಇದ್ದೆ, ರೆಡಿ ಮಾಡ್ತಾ ಇದ್ದೆ ಪೂಜೆಗೆ ಎಲ್ಲನೂ. ನಮ್ಮ ಹುಡುಗಿ ಒಬ್ಬ ಹುಡುಗಿ ಬಂದುಬಿಟ್ಟು ಬಾಕ್ಕ ಹೋಗೋಣ ಅಂತ ಹೇಳಿದ್ಲು. ಅಯ್ಯೋ ನಾನು ಬರಲ್ಲ ಹೋಗಮ್ಮ, ನಾನು ಯಾವಾಗಲೂ ಬಂದೇ ಇಲ್ಲ ಅಂದರೆ ಬರಲೇಬೇಕು ಹೋಗೋಣ ಬಾ ನಾವು ಇದ್ದೀವಲ್ಲ ಬರಲೇಬೇಕು ಅಂತ ಆ ಹುಡುಗಿ ಹಿಡಿದ್ಬಿಟ್ಲು. ಮತ್ತೆ ಸರಿ ಅಂತ ಹೇಳಿಬಿಟ್ಟು ತಲೆನೂ ಬಾಚಿರಲಿಲ್ಲ, ಹಾಗೆ ಹಾಕ್ಕೊಂಡಿದ್ದು ಡ್ರೆಸ್ಸಲ್ಲೇ ಹೊರಟೋದೆ. ನೋಡಿ ಇವಾಗ ನಮ್ಮ ಊರಿನ ಹಬ್ಬ ಹೇಗಿರುತ್ತೆ ಏನು ಅಂತ ಫಸ್ಟಿಂದ ಲಾಸ್ಟ್ವರೆಗೂ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ವಾಯ್ಸ್ ಏನು ಕೊಡೋದಿಲ್ಲ, ಹಾಗೆ ಇರುತ್ತೆ. ನೋಡ್ಕೊಂಬನ್ನಿ ನಮ್ಮ ಊರಿನ ಹಬ್ಬ ಹೇಗಿರುತ್ತೆ ಏನು ಅಂತ. ನೋಡಿ ನಾನು ಹಾಗೆ ನಮ್ಮ ಪಕ್ಕದ ಮನೆಯವರು ಎಲ್ಲನೂ ಅಲ್ಲಿ ಲಾಸ್ಟಲ್ಲಿ ಹಿಂದ್ಗಡೆ ಇದ್ದೀವಿ. ಇನ್ನು ಈ ಕಡೆ ಎಲ್ಲ ಜನ ಎಲ್ಲ ಜಾಸ್ತಿ ಇರ್ತಾರಲ್ಲ, ಪಟಾಕಿ ಸೌಂಡಿಗೆ ಹಸುಗಳೆಲ್ಲ. ನೋಡಿ ಇಲ್ಲಿ ಬಂದುಬಿಟ್ಟು ಕೆಲವರೆಲ್ಲ ಕೋಳಿ ಕೊಯ್ಕೊಳ್ಳೋರು ಕೋಳಿ ಕೊಯ್ಕೊತಾರೆ, ಹಾಗೆ ಕೆಲವರೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ನೋಡಿ ಇಲ್ಲಿರೋ ಅನ್ನ ಇದೆಯಲ್ಲ, ಅದನ್ನು ಎಡೆ ಎಲ್ಲ ಹಾಕಿ ಎಲ್ಲನೂ ಅದನ್ನು ಹಸುಗಳ ಮೇಲೆ ಎಲ್ಲ ಚೆಲ್ತಾರೆ. ಮನೆಯಲ್ಲಿ ಯಾವುದಾದ್ರೂ ಹಸುಗಳಿದ್ರೂ ಅದಕ್ಕೂ ತೊಗೊಂಡು ಹೋಗ್ಬೋದು. ಅದಕ್ಕೆ ನೋಡಿ ಎಷ್ಟು ಜನ ಮುಗಿ ಬೀಳ್ತಾರೆ ಅಂತ ಹೇಳ್ಬಿಟ್ಟು ಆ ರೈಸ್ ತೊಗೊಳೋದಕ್ಕೋಸ್ಕರ ಪ್ರಸಾದ ಅದು.
ಅದು ಪ್ರಸಾದ ಅಂದರೆ ಅದು ಇಲ್ಲಿ ಬಂದಿರೋ ಹಸುಗಳ ಮೇಲೆ ಚೆಲ್ಲೋದಕ್ಕೆ, ಅವುಗಳಿಗೇನು ಕಾಯಿಲೆ ಏನು ಬರದೇ ಇರಲಿ ಅಂತ ಪೂಜೆ ಮಾಡಿ ಅದನ್ನು ಹಸುಗಳ ಮೇಲೆ ಹಾಕಿದ್ರೆ, ವರ್ಷಕ್ಕೊಂದ್ಸಲ ಈ ಥರ ಹಾಕಿದ್ರೆ ಏನು ಕಾಯಿಲೆಗಳು ಈ ಥರ ಏನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಆ ಥರ ಇಡೋದು. ಆದರೆ ಇವರು ಹಸುಗಳಿರೋವರು ಇಲ್ಲದೆ ಇರೋವರು ಎಲ್ಲ ಹೋಗಿ ಮೇಲೆ ಬಿದ್ದು ಬಾಚಿಕೊಂಡು ಈ ಥರ ಮಾಡ್ತಾರೆ. ಕೆಲವೊಂದು ಹಸುಗಳು ಈ ಥರ ಆಚೆ ಇಲ್ಲಿ ಬರೋಕ್ಕೆ ಆಗೋದಿಲ್ವಲ್ಲ, ಆ ಥರ ಇರೋ ಹಸುಗಳಿಗೆ ಮನೆಗೆ ತಗೊಂಡೋಗಿ ಹಸುಗಳ ಮೇಲೆ ಚೆಲ್ಲೋಕ್ಕೆ ಅಂತ ಇಟ್ಟಿರೋದು. ಆದರೆ ಎಲ್ಲರೂ ಹೋಗಿ ನೋಡಿ ಯಾವ ಥರ ಬಾಚ್ಕೊತಾರೆ ಅಂತ, ಯಾರಾದರೂ ಒಬ್ಬರನ್ನ ಇಟ್ಟು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡೋ ಥರ ಆದರೂ ಮಾಡಬೇಕು. ಈ ಥರ ಮಾಡ್ತಾರೆ. ನಮ್ಮೂರಲ್ಲಿ ಹೇಗೆ ಅಂದರೆ ಅಲ್ಲಿ ಊರ ಬಾಗ್ಲ ಹತ್ರ ದೂರ್ಕೊಂಡು ಹೋಗ್ಬೇಕು ಎಲ್ಲ ಹಸುಗಳು. ಆವಾಗ ಇದನ್ನು ಎತ್ತಿ ಎಲ್ಲ ಹಸುಗಳ ಮೇಲೆ ಅವರೇ ಚೆಲ್ತಾರೆ. ಅವರು ಒಬ್ಬರು ಅಲ್ಲಿ ಪೂಜೆ ಯಾರು ಮಾಡೋರು ಇರ್ತಾರೆ, ಅವರೇ ಎಲ್ಲ ಎತ್ತಿ ಚೆಲ್ತಾರೆ. ಆ ಥರ ಇರುತ್ತೆ. ಇಲ್ಲಿ ನೋಡಿ ಒಂದೇ ನಿಮಿಷಕ್ಕೆ ಎಲ್ಲ ಕ್ಲೀನ್ ಆಗೋಯಿತು. ಆ ಥರ ಮಾಡಿದ್ದಾರೆ ನೋಡಿ ಹೇಗಿದೆಯಂತ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇಲ್ಲಿ ಬಂದುಬಿಟ್ಟು ನೋಡಿ ಇಲ್ಲಿ ಬೆಂಕಿ ಇಡ್ತಾರೆ. ಎಷ್ಟೊಂದು ಶಾಖ ಇರುತ್ತೋ ಅದು ಬೇರೆ, ಅದ್ರ ಒಳಗಡೆ ಪಟಾಕಿಗಳೆಲ್ಲ ಹಾಕ್ಬಿಟ್ಟಿರ್ತಾರೆ, ಅದು ಎಲ್ಲ ಜನಗಳ ಮೇಲೆ ಎಲ್ಲ ಸಿಡಿತಾ ಇರುತ್ತೆ. ಅಂದರೆ ಬೆಂಕಿ ಹಾಕೋದನ್ನು ಓಕೆ ಏನೂ ಇಲ್ಲ, ಅದ್ರ ಒಳಗಡೆ ಪಟಾಕಿಗಳು ಹಾಕಿರ್ತಾರಲ್ಲ ಅದೇ ಜನರ ಮೇಲೆ ಎಲ್ಲನೂ ಸಿಡಿತಾ ಇರುತ್ತೆ. ಅದೊಂದೇ ಮಿಸ್ಟೇಕು. ನಾವೂ ಇವಾಗ ಇಲ್ಲಿಂದ ಇನ್ನು ಹೋಗೋಣ ಆಚೆಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗೀತಲ್ವ ನೋಡಿ, ಇಲ್ಲಿ ಎಲ್ಲ ಇದ್ದೀವಿ ನೋಡಿ. ಪಟಾಕಿ ಸಿಡಿಯತ್ತೆ ಅಂತ ಹೇಳ್ದೆ ಅಲ್ವಾ, ಇಲ್ಲಿ ಅಲ್ಲಿಂದ ಎಗರ್ ಹಾರ್ಕೊಂಬಂದು ನಮ್ಮ ಕಡೆ ಬಿತ್ತು. ಅಂದರೆ ನಮ್ಮ ಅಂದರೆ ಇನ್ನೊಬ್ಬ ಹುಡುಗಿ ಇವಾಗ ಆಯ್ ಮಾಡ್ತಾ ಇದ್ದಾಳಲ್ಲ, ಆ ಹುಡುಗಿ ಹಿಂದ್ಗಡೆ ಇದ್ದ ಹುಡುಗಿ ಮೇಲೆ ಬಂದು ಬಿತ್ತು. ಆ ಥರ ಆಗುತ್ತೆ ಅಷ್ಟು ದೂರದಲ್ಲಿದ್ದರೂ. ಪಟಾಕಿ ಒಂದು ಅದರಲ್ಲೂ ಒಳಗಡೆ ಹಾಕಬಾರ್ದು ನೋಡಿ. ಆ ಥರ ಎಲ್ಲ ಆಯಿತು ನಮ್ಮ ಊರಲ್ಲಿ ಪೂಜೆ ಎಲ್ಲ ಈ ಥರ ಇದೆ. ಮತ್ತು ಆ ಬೆಂಕಿ ಒಳಗಡೆ ಎಲ್ಲರೂ ಅಷ್ಟೇ ಮೊಟ್ಟೆಗಳನ್ನ ತೊಗೊಂಬಂದು ಅದರಲ್ಲಿ ಹಾಕ್ತಾರೆ. ಮೊಟ್ಟೆ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಆ ಮೊಟ್ಟೆಗಳನ್ನ ಹಾಕ್ತಾರೆ ನೋಡಿ. ಎಲ್ಲರೂ ಕೈಯಲ್ಲೆಲ್ಲ ಹಿಡ್ಕೊಂಡಿದ್ದಾರೆ, ಮೊಟ್ಟೆಗಳು ಹಾಕ್ತಾರೆ. ಪೂಜೆ ಎಲ್ಲ ಮುಗಿದಿತ್ತು ನೋಡಿ, ಇದೇ ದೇವರೆಲ್ಲ ಇದ್ದಿತ್ತು. ಪೂಜೆ ಎಲ್ಲ ಮುಗಿದ್ಮೇಲೆ ಲಡ್ಡು ಪ್ರಸಾದ ಎಲ್ಲನೂ ಕೊಡ್ತಾ ಇರ್ತಾರೆ ನೋಡಿ. ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ. ಬೆಂಕಿ ಶಾಖ ಎಷ್ಟು ತಂದಿದೆಯೋ, ಇದು ಶಾಖ ಕಾಯಿಸ್ಕೊಳ್ಳೋಕೆ ಅಂತ ಹೇಳಿ. ಅಂದರೆ ಭೋಗಿನ ಇವರು ನನಗೆ ತಿಳಿದಿದ್ದು ಮಾತ್ರ ಭೋಗಿ ಸಂಕ್ರಾಂತಿ ಎರಡೂ ಒಂದೇ ಸಲ ಮಾಡಿಬಿಡ್ತಾರೆ ನೋಡಿ. ಈ ಥರ ಎಷ್ಟೊಂದು ಚೆನ್ನಾಗಿದೆಯೋ ಅಲ್ವಾ. ಅದೇ ಈ ಥರ ಎಲ್ಲ ಆಯಿತು. ತುಂಬಾ ಶಾಖ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ. ಇವಾಗ ಎಲ್ಲಿಂದಲ್ಲಿ ಎಲ್ಲರೂ ಆಯಿತು, ಪೂಜೆ ಎಲ್ಲ ಮುಗೀತಲ್ವಾ, ಎಲ್ಲರೂ ಹೊರಡ್ತಾ ಇದ್ದಾರೆ. ನೋಡಿ ನಮ್ಮ ಯಜಮಾನ್ರು ಇಲ್ಲಿ ನಿಂತ್ಕೊಂಡಿದ್ದಾರೆ, ನಾವೆಲ್ಲ ಇನ್ನು ಆ ಕಡೆಯಿಂದ ಹೊರಡ್ತಾ ಇದ್ವಿ. ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಜೊತೆಗೆ ಅಲ್ಲಿ ಕಾಯ್ಕೊಂಡು ಅವರು ಅಲ್ಲಿದ್ದರು. ಅಲ್ಲಿಂದ ನಾವೆಲ್ಲ ಬಂದ್ವಿ ಬಸ್. ನೋಡಿ ಇದು ಊರಿಗೆ ಆ ಕಡೆ ಅಲ್ವಾ, ಆಚೆಗೆ ಈ ಥರ ಹಬ್ಬನ ಮಾಡೋದು. ಅಲ್ಲಿ ಊರಿಂದ ಒಳಗಡೆಗೆ ಈ ಥರ ಆಚೆನೇ ಎಲ್ಲನೂ ಕಾಯಿಲೆಗಳೆಲ್ಲ ಬಿಟ್ಟು ಒಳಗಡೆ ಬರೋ ಥರ ಅಲ್ವಾ. ಎಲ್ಲರ ಊರುಗಳಲ್ಲೂ ಹಾಗೆ ಅಲ್ವಾ,
ನೋಡಿ ನಾವು ಇಷ್ಟು ಜನ ನಾವೆಲ್ಲ ಹೋಗಿದ್ದಿದ್ದು ನೋಡಿ. ಹಂಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಸಂತೆನೂ ಇದೆ ನಮ್ಮ ಊರಲ್ಲಿ ನೋಡಿ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ವಾರ ವಾರನೂ ಸೋಮವಾರ ಸಂತೆ ಈ ಥರ ಆಗುತ್ತೆ. ಅಲ್ಲಿಗೂ ಇವಾಗ 7 ಆ ಥರ ಆಗೋಗಿದೆಯಲ್ಲ. ಇನ್ನು ಆಲ್ಮೋಸ್ಟು ಇನ್ನೇನು ಹೋಗೋ ಟೈಮು, ಸಂತೆ ಎಲ್ಲ ಎದ್ದೇಳೋ ಟೈಮು ನೋಡಿ. ತರಕಾರಿ ಎಲೆ ಅಡಿಕೆ ಎಲ್ಲನೂ ಸಿಗುತ್ತೆ ಇಲ್ಲಿ ನೋಡಿ. ಈ ಕಡೆ ಅಂಗಡಿಗಳು ಆ ಕಡೆ ಅಂಗಡಿಗಳು ಎಲ್ಲನೂ ಇರ್ತವೆ. ಈ ಥರ ಇರುತ್ತೆ ಸಂತೆಗೆ ನಾವು ಎಲ್ಲ ಇಲ್ಲಿಗೇ ಈ ಕಡೆಯೇ ಬರೋದು. ವಾರಕ್ಕೊಂದ್ಸಲ ತೆಗೆದು ಇಟ್ಕೊಂಡ್ರೆ ವಾರ ಪೂರ್ತಿ ಬರೋ ಥರ ತೆಗೆದು ಇಟ್ಕೋಬೇಕು ನೋಡಿ. ಈ ಥರ ಎಲ್ಲನೂ ಇರುತ್ತೆ, ಎಲ್ಲ ಥರ ತರಕಾರಿನೂ ಬರ್ತವೆ. ಅದಾಗಿದ್ಮೇಲೆ ಇನ್ನು ಬರ್ತಾ ಬರ್ತಾ ಸಂತೆ ಆಗಿದ್ಮೇಲೇ ನಮ್ಮೂರಿನ ಗಂಗಮ್ಮ ದೇವಸ್ಥಾನನೂ ಸಿಗೋದು ಆಯಿತು ಅಂತ ಅಲ್ಲೇನೂ ನಮಸ್ಕಾರ ಹಾಕ್ಕೊಂಡು ಬರೋಣ ಆರತಿ ತಗೊಂಡು ಅಂತ ಹೇಳ್ಬಿಟ್ಟು ಅಲ್ಲಿಗೂ ಹೋಗಿದ್ವಿ. ನಾವು ಹೋಗಿದ್ದವರೆಲ್ಲನೂ ನಾವೆಲ್ಲ ಯಾರ್ಯಾರು ಹೋಗಿದ್ವಿ ಎಷ್ಟು ಜನ ಹೋಗಿದ್ರಿ ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ ನೋಡಿ. ನಮ್ಮ ಊರಿನ ಗಂಗಮ್ಮ ದೇವತೆ ಇವರೇ, ಊರನ್ನು ಎಲ್ಲ ಕಾಯೋ ದೇವತೆ, ನಮ್ಮ ಊರಿನ ಗ್ರಾಮ ದೇವತೆ ಅಂತಲೇ ಹೇಳ್ಬೋದು. ನಲಗಂಗಮ್ಮ ದೇವರು ಅಂತ ತುಂಬಾ ಶಕ್ತಿವಂತ ದೇವರನ್ನೇ ಅಂದ್ಕೋಬೋದು. ಮನಸ್ಫೂರ್ತಿಯಾಗಿ ಕಲ್ಮಶ ಇಲ್ಲದೆ ಏನಾದರೂ ಬೇಡ್ಕೊಂಡ್ರೆ ಈಡೇರಿಸ್ತಾಳೆ ಗಂಗಮ್ಮ ದೇವರು. ಜಾತ್ರೆ ಎಲ್ಲ ಶ್ರೀರಾಮನವಮಿ ತೀರದ ಸಂಡೇ, ಯಾವ ಸಂಡೇ ಬರುತ್ತೋ ಆ ಸಂಡೇ ಚೆನ್ನಾಗಿ ಎಲ್ಲನೂ ಜೋರಾಗಿಯೇ ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬನ. ಗಂಗಮ್ಮ ಜಾತ್ರೆ ಅಂತ ಹೇಳ್ಬಿಟ್ಟು ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲಿ. ಅದೂ ಹಾಕಿದ್ದೀನಿ ಆಲ್ರೆಡಿ ನಮ್ಮ ಊರಿನ ಗಂಗಮ್ಮ ಜಾತ್ರೆ ಅಂತ ನೋಡಿ. ನಾವಿಲ್ಲಿ ಇನ್ನು ಹೋಗಿ ಬಂದರೆ ಎಲ್ಲಾದರೂ ಕೂತ್ಕೊಂಡು ಎದ್ದೇಳ್ಬೇಕಲ್ಲ ನೋಡಿ. ಇಷ್ಟು ಜನ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋ ಹುಡುಗಿ, ನಮ್ಮ ಮನೆ ಹಿಂದ್ಗಡೆ ಇರೋ ಹುಡುಗಿ ಗಾಯತ್ರಿ ಅಂತ ಹೇಳ್ಬಿಟ್ಟು, ಆ ಕಡೆ ನನ್ನ ಪಕ್ಕದಲ್ಲಿ ಹುಡುಗಿ ಮೇಲೆ ಕೂತ್ಕೊತಾ ಇದ್ದಾಳಲ್ಲ ಆ ಹುಡುಗಿ ಬಂದುಬಿಟ್ಟು ಭಾಗ್ಯ. ಆ ಹುಡುಗಿ ನಮ್ಮ ಓದ್ರಗಿತ್ತಿ ಅಂದರೆ ನಮ್ಮ ಚಿಕ್ಕ ಮಾವನ ಸೊಸೆ ಆಗಬೇಕು ಆ ಹುಡುಗಿ. ಆ ಹುಡುಗಿನೇ ಬಾಕ ಹೋಗೋಣ ಬಾಕ ಹೋಗೋಣ ಅಂತ ಕರ್ಕೊಂಬಂದಿದ್ದು ಅದು ಈ ಹುಡುಗಿ ಭಾಗ್ಯ ಅಂತ. ಮತ್ತೆ ಅಲ್ಲಿಂದ ಬಂದ್ಬಿಟ್ವಿ ಮನೆಗೆ. ಬಂದರೆ ಪೂಜೆ ಅದು ಪ್ರಸಾದ ಕೊಡ್ತಾನೋ ನೋಡಿ. ನಮ್ಮ ಚಿನ್ನು ಯಾವ ಥರ ಕೇಳ್ತಾ ಇದೆ, ಏನು ಬೇಕು ಹಾಂ, ಏನು ಬೇಕು ಚಿನ್ನುಗೆ, ಏನು ಬೇಕು ಚಿನ್ನುಗೆ ತೋರ್ಸು. ಏನು ಬೇಕು ಚಿನ್ನುಗೆ ಇದಾ? ಪೂಜೆಗೆಲ್ಲ ರೆಡಿ ಮಾಡಿದ್ದೆ ಅಲ್ವಾ, ಇನ್ನು ಪೂಜೆನ ಮಾಡಬೇಕು ಅಂದರೆ ಬೆಳಿಗ್ಗೆ ನಮ್ಮ ಯಜಮಾನರು ಮಾಡಿಬಿಟ್ಟಿರ್ತಾರೆ. ನಾನು ಯಾವಾಗಲೂ ಸಾಯಂಕಾಲ ಸ್ನಾನ ಮಾಡಿಕೊಂಡು ಸಾಯಂಕಾಲ ನಾನು ಪೂಜೆ ನಾನು ಮಾಡೋದು. ಹಾಗೇ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲನೂ ಹಾಗೆ ಆಗೋಯಿತು, ಪೂಜೆನೂ ಆಯಿತು, ಹಾಗೆ ಸೋಮವಾರದ ಪೂಜೆನೂ ಆಯಿತು, ಹಬ್ಬದ ಪೂಜೆನೂ ಆಯಿತು ನೋಡಿ. ಇಲ್ಲಿ ನಮ್ಮ ಚಿನ್ನೂ ನಾನು ಪೂಜೆ ಮಾಡ್ತಾಯಿದ್ರೆ ಅಲ್ಲಿ ಕೂತ್ಕೊಂಡಿದೆ, ಅದೆಲ್ಲ ಆಯಿತು ಎಲ್ಲ. ನನ್ನ ಹಬ್ಬದ ಲಾಗು ಈ ಥರ ಇದೆ ನೋಡಿ. ನಾವು ಯಾರೆಲ್ಲ ಹೋಗಿದ್ವಿ ಏನು ಅಂತ ಇಲ್ಲಿ ಫೋಟೋಗಳಲ್ಲಿ ತೋರಿಸ್ತಾ ಇದ್ದೀವಿ. ಮತ್ತು ನಾನು ಹಾಕಿದಂಥ ಹಬ್ಬದ ರಂಗೋಲಿನೂ ಇದು. ಐ ಹೋಪ್ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಪೋರ್ಟ್ ಮೀ.